ಪುತ್ತೂರಿನಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆ ಪುತ್ತೂರು ಶಾಸಕ ಸಂಜೀವ ಮಟ್ಟಂದೂರು ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪುತ್ತೂರಿನ ಆಯುರ್ವೇದ ತಜ್ಞ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಸಿದ್ಧಪಡಿಸಿದ ಎರಡು ರೀತಿಯ ಮಾತ್ರೆಗಳಾದ ಆಯುಷ್ವಾತ ಹಾಗೂ ಆರೋಗ್ಯ ರಕ್ಷಕ ಮಾತ್ರೆಗಳನ್ನ ಹಂಚುವ ಯೋಜನೆಗೆ ಇಂದು ಚಾಲನೆ ಸಿಕ್ಕಿದೆ. ಇನ್ನು ಶಾಸಕರ ನೇತೃತ್ವದಲ್ಲಿ ಆರಂಭವಾದ ಈ ಮಾತ್ರೆಗಳನ್ನ ನಗರಸಭೆಯ 31 ವಾರ್ಡ್ಗಳಲ್ಲಿರುವ ಮನೆಗಳಿಗೆ ಸುಮಾರು 1 ಲಕ್ಷದಷ್ಟು ಮಾತ್ರೆಗಳನ್ನ ನಾಳೆಯಿಂದ ಉಚಿತವಾಗಿ ನೀಡಲಾಗುತ್ತೆ. ಪುತ್ತೂರಿನ ಜನಪ್ರಿಯ ಶಾಸಕರಾದಂತ ಸಂಜೀವ ಮಟ್ಟಂದೂರು ಅವರು ಈ ಕೊರೋನಾ ರೋಗದ ವಿರುದ್ಧ ಆಯುರ್ವೇದ ಔಷಧಗಳ ಮೂಲಕ ಒಂದು ಅದನ್ನು ಎದುರಿಸುವಂತ ಒಂದು ಕನಸನ್ನು ಕಂಡಿದ್ದಾರೆ. ಹಾಗೆ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಅವರು ಸಿದ್ಧಪಡಿಸಿರುವಂತ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಾತ್ರೆಗಳು ಅಂತ ಹೇಳಿದ್ರೆ ರೋಗ ಬಾರದಂತೆ ತಡೆಯುವಂತ ಮಾತ್ರೆಗಳು ಹಾಗೆ ರೋಗಕ್ಕೆ ಇರುವಂತ ಆಯುಷ್ಕಾತ ಇದು ಸರ್ಕಾರದಿಂದ ಒಂದು ಒಪ್ಪಿಗೆ ಪಡೆದಂತ ಒಂದು ಔಷಧ ಹಾಗೆ 50,000 ಮಾತ್ರೆಗಳನ್ನು ಅದನ್ನು ತಯಾರಿಸಿ ಈಗ ನಾವು ಈ ಪುತ್ತೂರು ಬಿಜೆಪಿ ಕಚೇರಿ ನೀವು ನೋಡ್ತಾ ಇರಬಹುದು ಇದೆ ಒಂದು ಔಷಧಿ ಒಂದು ಪ್ಯಾಕಿಂಗ್ ಘಟಕದ ರೀತಿಯಲ್ಲಿ ನಾವು ಅದನ್ನು ಬದಲಾಯಿಸಿದ್ದೇವೆ ಅಂತ ಹೇಳಿದ್ರೆ ಪ್ರತಿ ಒಂದು ನಗರಸಭಾ ವ್ಯಾಪ್ತಿಯ ಸುಮಾರು 1650 ಮನೆಗಳಿಗೆ ಆರಂಭಿಕವಾಗಿ ಉಚಿತವಾಗಿ ಈ ಒಂದು ಔಷಧವನ್ನು ಮಾತ್ರೆಯನ್ನು ಕೊಡುವಂತ ಒಂದು ಕೆಲಸವನ್ನು ನಾಳೆಯಿಂದ ನಾವು ಮಾಡಲಿಕ್ಕಿದ್ದೇವೆ. ಹಾಗೆ ಒಂದು ಮಾತ್ರೆಯ ಆ ಒಂದು ಪೊಟ್ಟಣದಲ್ಲಿ 30 ಮಾತ್ರೆಗಳು ಇರ್ತದೆ. ಅದು ಬೆಳಿಗ್ಗೆ ಒಂದು ಮತ್ತು ರಾತ್ರಿ ಒಂದು ತಗೊಳ್ಳುವಂತದ್ದು. ಹಾಗೆ ಅದನ್ನು ಈಗ 31 ವಾರ್ಡ್ಗಳಲ್ಲೂ ಯಾವುದೇ ಒಂದು ಜಾತಿ ಮತ್ತು ಧರ್ಮ ಭೇದಗಳನ್ನು ಮರೆತು ಆ ಒಂದು ಯಾರಿಗೆ ಅದು ಅವಶ್ಯ ಇರೋ ಅದಕ್ಕೆ ಇರುವಂಥ ಮನೆಗಳಿಗೆ ಉಚಿತವಾಗಿ ನಾವೀಗ ಹಂಚುತ್ತಾ ಇದ್ದೇವೆ. ಮುಂದೆ ಈ ಮಾತ್ರೆಗಳು ಬೇಕಾದವರು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರನ್ನು ಸಂಪರ್ಕಿಸ್ಬೋದು. ಅವರ ಒಂದು ಕ್ಲಿನಿಕ್ಗಳಲ್ಲಿ ಇದು ದೊರೆಯುತ್ತದೆ. ಹಾಗೆ ಪ್ರಶಾಂತಿ ಕ್ಲಿನಿಕ್ಕಲ್ಲಿ ಕೂಡ ಪುತ್ತೂರು ಇಲ್ಲಿ ದೊರೆಯುತ್ತದೆ. ಹಾಗೆ ನಮ್ಮ ಬಿಜೆಪಿ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲ ಎರಡೂ ಮಂಡಲದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡ ಇದನ್ನು ನಾವು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಆ ನಿಯಮಗಳನ್ನು ಮೀರದೆ ಇಲ್ಲಿ ಬಂದು ಎಲ್ಲ ರೀತಿಯ ಮುಂಜಾಗ್ರತೆಯನ್ನು ವಹಿಸಿಕೊಂಡು ಕೈಗೆ ಗ್ಲೌಸ್ ಹಾಗೆ ಮಾಸ್ಕ್ ಇತ್ಯಾದಿಗಳನ್ನು ಧರಿಸಿ ಆ ಒಂದು ಮಾತ್ರೆಯನ್ನು ಅದರ ಪೊಟ್ಟಣವನ್ನಾಗಿ ಪರಿವರ್ತಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಮುಂದಕ್ಕೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದು ಈ ಔಷಧಗಳ ಮೂಲಕ ಈ ಒಂದು ಕೊರೋನಾ ರೋಗವನ್ನು ಎದುರಿಸಬೇಕು. ಹಾಗೆ ಪುತ್ತೂರನ್ನು ಕೊರೋನಾ ಮುಕ್ತ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರ ಕನಸುಂಟು. ಅದನ್ನು ಎಲ್ಲರೂ ಸೇರಿ ನಾವು ಎದುರಿಸೋಣ ಅಂತೇಳಿ ಹಾರೈಸ್ತಾ ಇದ್ದೇನೆ.